ಬಂಧುಗಳೇ ನಮಸ್ಕಾರ. ಮಕ್ಕಳು ಪ್ರೀತಿಸಿ ಮದುವೆ ಆಗ್ತೀವಿ ಅಂದಾಗ ಪೋಷಕರು ಸಹಜವಾಗಿ ಆತಂಕಕ್ಕೆ ಒಳಗಾಗ್ತಾರೆ, ತೀವ್ರವಾದಂತಹ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಯಾಕೊತ್ತಾ, ಈ ಸ್ಟೋರಿ ನೋಡಿದ್ರೆ ನಿಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನಾನಿವತ್ತು ಹೇಳೋದಿಕ್ಕೆ ಹೊರಟಿರೋದು ಕನ್ನಡದ ಅಪ್ಪಟ ಪ್ರತಿಭೆ, ನಮ್ಮ ಮಣ್ಣಿನ ಸೊಗಡಿನ ಕಲಾವಿದ ಕರಿಬಸವಯ್ಯ ಅವರಿಗೆ ಸಂಬಂಧಪಟ್ಟ ಹಾಗೆ. ಕರಿಬಸವಯ್ಯ ಯಾರಿತಾನೆ ಗೊತ್ತಿಲ್ಲ ಹೇಳಿ, ನಮ್ಮ ಅಪ್ಪಟ ಕನ್ನಡದ ಕಲಾವಿದ. 120ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸುವ ಮೂಲಕ ಎಲ್ಲ ಕಡೆಗಳಲ್ಲೂ ಕೂಡ ಹೆಸರನ್ನ ಗಳಿಸಿದಂತ ನಟ ಕೂಡ ಹೌದು. ಹೀಗೆ ಅದ್ಭುತವಾದಂತಹ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ, ಎಲ್ಲರನ್ನೂ ಕೂಡ ರಂಜಿಸಿದ್ದಾರೆ. ಅದರಲ್ಲೂ ಕೂಡ ಶೋಷಣೆಗೆ ಒಳಗಾದಂಥವನ ಪಾತ್ರದಲ್ಲಿ, ತೀರಾ ಹಿಂದುಳಿದಂಥವನ ಪಾತ್ರದಲ್ಲಿ ಇವರು ಮಾಡಿರುವಂತಹ ಆ ಅಭಿನಯ ಇದೆಯಲ್ಲ, ಯಾರಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮನ್ನೇ ಪ್ರತಿನಿಧಿಸ್ತಾ ಇದ್ದಾನೆ ಈ ಕಲಾವಿದ ಅಂತ ಪ್ರತಿಯೊಬ್ಬರಿಗೂ ಕೂಡ ಅನಿಸ್ತಾ ಇತ್ತು. ಆದರೆ ಕರಿಬಸವಯ್ಯ ದಾರುಣ ಅಂತ್ಯವನ್ನ ಕಾಣಬೇಕಾದಂತಹ ಪರಿಸ್ಥಿತಿ ಬಂತು. ಇದೇ ಕರಿಬಸವಯ್ಯ ಖಿನ್ನತೆಗೆ ಒಳಗಾಗಿ ಅದೆಷ್ಟೋ ವರ್ಷಗಳ ಕಾಲ ಸಿನಿಮಾ ಇಂಡಸ್ಟ್ರಿಯಿಂದಲೂ ಕೂಡ ದೂರ ಉಳಿದುಕೊಳ್ಳುವಂತಹ ಪರಿಸ್ಥಿತಿ ಬಂತು. ಕರಿಬಸವಯ್ಯ ಖಿನ್ನತೆಗೆ ಒಳಗಾಗಿದ್ದು ಯಾವ ಕಾರಣಕ್ಕಾಗಿ, ದಾರುಣ ಅಂತ್ಯವನ್ನ ಕಂಡಿದ್ದು ಹೇಗೆ, ಎಲ್ಲ ವಿಚಾರಗಳನ್ನು ಕೂಡ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀನಿ. ಅದಕ್ಕೂ ಮುನ್ನ ಕರಿಬಸವಯ್ಯ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಕರಿಬಸವಯ್ಯ ಹುಟ್ಟಿದ್ದು ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯಾದಂಥ ಕೊಡಿಗೆಹಳ್ಳಿಯಲ್ಲಿ. ತಮ್ಮ ಆರಂಭಿಕ ಶಿಕ್ಷಣವನ್ನು ತಮ್ಮ ಊರಿನಲ್ಲೇ ಪಡ್ಕೊಳ್ತಾರೆ, ಕೊಡಿಗೆಹಳ್ಳಿಯಲ್ಲಿ ಅವರು ಪಡ್ಕೊಳ್ತಾರೆ. ಅವರ ತಂದೆ ಅದೇ ರೀತಿಯಾಗಿ ತಾತ ಅವರೆಲ್ಲರೂ ಕೂಡ ಕುರುಬಗೌಡ ಸಮಾಜದವರಾಗಿರುವ ಕಾರಣಕ್ಕಾಗಿ ಹರಿಕಥೆಯನ್ನು ಮಾಡ್ತಾ ಇದ್ರು, ಹರಿಕಥೆ ವಿದ್ವಾನ್ ಆಗಿದ್ರು, ಕಂಸಾಳೆ ಡೊಳ್ಳು ಕುಣಿತ ಇಂಥವೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ಸಹಜವಾಗಿ ತಾತ ಮತ್ತು ಅಪ್ಪನ ಆಸಕ್ತಿ ಅಥವಾ ತಾತ ಮತ್ತು ಅಪ್ಪನ ಆ ಕಲೆ ಮಗನಿಗೂ ಕೂಡ ಒಲಿಯುತ್ತೆ, ಅಂದರೆ ಕರಿಬಸವಯ್ಯವರಿಗೂ ಕೂಡ ಒಲಿಯುತ್ತೆ. ಅವರು ಕೂಡ ತಾತನ ಜೊತೆಗೆ ಕಂಸಾಳೆಗೆ, ಡೊಳ್ಳು ಕುಣಿತಕ್ಕೆ, ಹರಿಕಥೆಯನ್ನು ಹೇಳೋದಕ್ಕೆ ಇದೆಲ್ಲದಕ್ಕೂ ಕೂಡ ಹೋಗ್ತಾ ಇರ್ತಾರೆ. ಹೆಚ್ಚು ಕಡಿಮೆ SSLC ಆಗ್ತಾ ಇದ್ದ ಹಾಗೆ ಅವರಿಗೆ ಶಿಕ್ಷಣದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಆಸಕ್ತಿ ಕಡಿಮೆ ಆಗುತ್ತೆ. ಅವರು ಹೆಚ್ಚೆಚ್ಚಾಗಿ ಈ ಕಲೆಯ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾರೆ. ಈ ಹರಿಕಥೆಗಳನ್ನು ಎಲ್ಲ ಕಡೆಗಳಲ್ಲೂ ಕೂಡ ಮಾಡ್ತಾ ಇದ್ರು. ಸಹಜವಾಗಿ ನಾಟಕದ ಕಡೆಗೆ ಸೆಳೆತ ಜಾಸ್ತಿ ಆಗುತ್ತೆ, ನಾಟಕಗಳಲ್ಲಿ ಅಭಿನಯಿಸೋದಕ್ಕೆ ಶುರು ಮಾಡ್ತಾರೆ. ಈ ಕಲಾಕ್ಷೇತ್ರದಲ್ಲಿ ಸಾಕಷ್ಟು ಪ್ರದರ್ಶನವನ್ನು ಕೂಡ ಕೊಡ್ತಾರೆ. ಅಲ್ಲಿ ಪ್ರದರ್ಶನವನ್ನು ಕೊಡ್ತಾ ಇದ್ದ ಹಾಗೆ ಸಹಜವಾಗಿ ಅವರಿಗೆ ಸಿನಿಮಾ ಕ್ಷೇತ್ರದ ಬಗ್ಗೆಯೂ ಕೂಡ ಒಂದು ಆಸಕ್ತಿ ಬೆಳೆಯೋದಕ್ಕೆ ಶುರುವಾಗುತ್ತೆ. ನಾನು ಸಿನಿಮಾ ಕ್ಷೇತ್ರಕ್ಕೂ ಕೂಡ ಎಂಟ್ರಿ ಕೊಡಬೇಕು ಅಂತ. ಅದೇ ಸಂದರ್ಭದಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಕರಿಬಸವಯ್ಯ ಅವರನ್ನ ಯಾವುದೋ ಒಂದು ನಾಟಕದಲ್ಲಿ ಗಮನಿಸ್ತಾರೆ. ನಾಟಕದಲ್ಲಿ ಗಮನಿಸಿ ಅವರು ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ಸಹಾಯವನ್ನು ಮಾಡ್ತಾರೆ. ಈ ಮೂಲಕ ಕರಿಬಸವಯ್ಯ ಸಿನಿಮಾ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾರೆ. ಉಂಡು ಹೋದ ಕೊಂಡು ಹೋದ ಎನ್ನುವಂಥ ಸಿನಿಮಾ ಮೂಲಕ ನೀವೆಲ್ಲರೂ ಕೂಡ ಆ ಸಿನಿಮಾವನ್ನು ನೋಡಿರಬಹುದು. ಆ ಸಿನಿಮಾದಲ್ಲಿ ಕರಿಬಸವಯ್ಯ ಅವರ ಪಾತ್ರವನ್ನು ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಮೋಸಕ್ಕೆ ಒಳಗಾದಂಥವನ ಪಾತ್ರದಲ್ಲಿ, ತುಂಬ ಕೆಳವರ್ಗದ ಅಥವಾ ಬಡತನವನ್ನು ಪ್ರತಿಬಿಂಬಿಸುವಂಥ ಪಾತ್ರದಲ್ಲಿ ಕರಿಬಸವಯ್ಯ ಅದ್ಭುತವಾದಂಥ ನಟನೆಯನ್ನು ನೀಡುತ್ತಾರೆ. ಅದರಲ್ಲಿ ಪ್ರಮುಖವಾದಂಥ ಪಾತ್ರ ಕೂಡ ಕರಿಬಸವಯ್ಯ ಅವರಿಗಿರುತ್ತೆ. ಆನಂತರ ಅವರಿಗೆ ಸಾಲು ಸಾಲು ಅವಕಾಶಗಳು ಬರೋದಕ್ಕೆ ಶುರುವಾಗುತ್ತೆ. ಕೊಟ್ರೇಶಿ ಕನಸು ಎನ್ನುವಂಥ ಸಿನಿಮಾದಲ್ಲಿನ ಅವರ ಪಾತ್ರ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಜನ್ಮದ ಜೋಡಿಯಲ್ಲಿನ ಅವರ ಪಾತ್ರ, ಗಲಾಟೆ ಅಳಿಯಂದ್ರು, ಮುಂಗಾರಿನ ಮಿಂಚು, ಹಾಗೆ ಯಾರಿಗೆ ಸಾಲುತ್ತೆ ಸಂಬಳ ಸಿನಿಮಾದಲ್ಲಂತೂ ಒಂದು ರೀತಿಯಲ್ಲಿ ಹೀರೋ ಕ್ಯಾರೆಕ್ಟರ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂದರೆ ಒಂದು ಪ್ರಮುಖ ಪಾತ್ರವನ್ನು ಅದರಲ್ಲಿ ನಿರ್ವಹಿಸಿರ್ತಾರೆ. ಹೆಚ್ಚು ಕಡಿಮೆ ಅಂಥದ್ದೇ ಪಾತ್ರಗಳು ಕರಿಬಸವಯ್ಯವರನ್ನ ಹುಡ್ಕೊಂಡು ಬರೋದಕ್ಕೆ ಶುರುವಾಗುತ್ತೆ. ಅದರಲ್ಲೂ ಕೂಡ ಕರಿಬಸವಯ್ಯ ಹಾಗೆ ಉಮಾಶ್ರೀಯವರ ಜೋಡಿ ಆ ಕಾಲದಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನು ಕೂಡ ಪಡೆದುಕೊಂಡಿರುತ್ತೆ. ಈ ಮೂಲಕ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಯಶಸ್ಸನ್ನು ಅವರು ಸಾಧಿಸ್ತಾ ಹೋಗ್ತಾರೆ. ಸಿನಿಮಾಗೂ ಬರೋಕ್ಕೂ ಮುನ್ನ ಅವರು ಲ್ಯಾಬ್ ಅಸಿಸ್ಟೆಂಟ್ ಆಗಿಯೂ ಕೂಡ ಕೆಲಸವನ್ನು ಮಾಡಿರ್ತಾರೆ. ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಬೇಕಾಗತ್ತೆ. ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಯಾರಾದರೂ ಆ ಕಾಲೇಜಿನಲ್ಲಿ ಆ ಸಮಯದಲ್ಲಿ ಓದಂಥವರು ಈ ಸ್ಟೋರಿಯನ್ನು ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಲ್ಯಾಬ್ ಅಸಿಸ್ಟೆಂಟ್ ಆಗಿಯೂ ಕೂಡ ಕೆಲಸವನ್ನು ಮಾಡಿರ್ತಾರೆ. ಅದಾದ ನಂತರ ಅವರು ಸೀರಿಯಲಲ್ಲೂ ಕೂಡ ಕಾಣಿಸ್ಕೊಂಡಿರ್ತಾರೆ, ದೊಡ್ಡ ಮನೆ ಎನ್ನುವಂಥ ಸೀರಿಯಲ್ನಲ್ಲಿ. ಹೀಗೆ ಸಾಕಷ್ಟು ಸೀರಿಯಲ್ನಲ್ಲೂ ಕೂಡ ಕೆಲಸ ಮಾಡಿಕೊಂಡು ಆನಂತರ ಅವರು ಸಿನಿಮಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಂಥವ್ರು. ಹೀಗೆ ಅದ್ಭುತವಾದಂಥ ಅವಕಾಶಗಳನ್ನು ಕರಿಬಸವಯ್ಯ ಅವರು ಪಡ್ಕೊಂಡು ಹೋಗ್ತಾ ಇರ್ತಾರೆ. ಅವರಿಗೋಸ್ಕರವೇ ಕಥೆಯಲ್ಲಿ ಒಂದು ಪಾತ್ರವನ್ನು ಕೂಡ ಸೃಷ್ಟಿ ಮಾಡಲಾಗ್ತಾ ಇತ್ತು. ಯಾಕಂದರೆ ಅವರ ಅಭಿನಯ ಆ ರೀತಿ ಆಗಿರ್ತಾ ಇತ್ತು, ಜನರನ್ನ ಸೆಳೆಯುವಂಥ ಎಲ್ಲ ಕೆಪಾಸಿಟಿ ಕೂಡ ಕರಿಬಸವಯ್ಯ ಅವರಿಗೆ ಇತ್ತು. ಹೀಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ, ಜೀವನ ಆರಾಮಾಗಿ ಸಾಗ್ತಾ ಇತ್ತು. ಉತ್ತಮ ರೀತಿಯಲ್ಲಿ ಆರ್ಥಿಕವಾಗಿಯೂ ಕೂಡ ಏನು ಸಂಕಷ್ಟವಾಗಿರಲಿಲ್ಲ, ಉತ್ತಮ ರೀತಿಯಾದಂಥ ಕುಟುಂಬ ಆಗಿತ್ತು, ಆರಾಮಾಗಿ ಅವರು ಜೀವನವನ್ನು ಮಾಡ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಅವರ ಬದುಕಿನಲ್ಲಿ ಒಂದು ಬಿರುಗಾಳಿ ಎದ್ದು ಬಿಡುತ್ತೆ. ಏನಾಯಿತು ಆ ಡೀಟೇಲನ್ನು ಇದೀಗ ಹೇಳ್ತಾ ಹೋಗ್ತೀನಿ. ಕರಿಬಸವಯ್ಯ ಅವರಿಗೆ ಮಗಳೊಬ್ಳಿರ್ತಾಳೆ, ರಾಧಾ ಅಂತ ಮಗಳ ಹೆಸರು. ಮಗಳನ್ನು ಬಹಳನೇ ಎಲ್ಲ ಪೋಷಕರ ರೀತಿಯಲ್ಲಿ ಇಷ್ಟಪಡ್ತಿರ್ತಾರೆ, ಹಾಗೆ ಒಂದೊಳ್ಳೆ ಕುಟುಂಬಕ್ಕೆ ಮದುವೆ ಮಾಡಿಕೊಡ್ಬೇಕು ಅಂತ ಪ್ಲಾನನ್ನು ಮಾಡಿಕೊಂಡಿರ್ತಾರೆ. ಆದರೆ ರಾಧಾ ಮಹೇಶ್ ಎನ್ನುವಂಥ ಹುಡುಗನ ಜೊತೆಗೆ ಪ್ರೀತಿಯಲ್ಲೇ ಬಿದ್ದಿರ್ತಾರೆ. ಆರಂಭದಲ್ಲಿ ಕರಿಬಸವಯ್ಯ ಅವರೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಸಹಜವಾಗಿ ಎಲ್ಲ ಪೋಷಕರಿಗಿರುವ ಆತಂಕ ಕರಿಬಸವಯ್ಯ ಅವರಿಗೂ ಕೂಡ ಇರುತ್ತೆ. ಯಾಕೆ ಆತಂಕ ಅಂದಾಗ, ನಾವು ನೋಡಿ ಮದುವೆ ಮಾಡೋದಾದರೆ ನಾವು 100 ಸರ್ತಿ ಯೋಚನೆ ಮಾಡಿ ಅವರ ಹಿಂದೆ ಮುಂದೆ ತಿಳ್ಕೊಂಡು 100 ಜನರ ಹತ್ರ
ಯೋಚನೆ ಮಾಡಿ ಮದುವೆ ಮಾಡ್ತೀವಿ, ಆದರೆ ಮಕ್ಕಳೇ ಈ ರೀತಿಯಾಗಿ ಲವ್ ಮಾಡಿ ಮದುವೆ ಮಾಡಿಕೊಂಡ್ರೆ ಯಾವುದೋ ಒಂದು ಅಟ್ರಾಕ್ಷನ್ಗೆ ಒಳಗಾಗಿ, ಯಾವುದೋ ಒಂದು ಆಕರ್ಷಣೆಗೆ ಒಳಗಾಗಿ ಅವರು ಮದುವೆ ಆಗಿಬಿಡ್ತಾರೆ. ಮದುವೆ ಆದಮೇಲೆ ಅವರು ಪರಿತಪಿಸಬಾರದು ಅಂತ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅದೇ ಕಾಳಜಿಯಲ್ಲಿ ಕರಿಬಸವಯ್ಯ ಕುಟುಂಬದಿಂದಲೂ ಕೂಡ ವಿರೋಧ ವ್ಯಕ್ತವಾಗುತ್ತೆ. ಆದರೆ ಮಗಳು ತುಂಬ ಇಷ್ಟಪಟ್ಟಂತ ಕಾರಣಕ್ಕಾಗಿ ಮಗಳ ಇಚ್ಛೆಗೆ ಅನುಸಾರವಾಗಿ ಮದುವೆ ಮಾಡಿಕೊಡ್ತಾರೆ. ರಾಧಾ ಕುಟುಂಬ ಕೂಡ ಆರಂಭದಲ್ಲಿ ಚೆನ್ನಾಗಿರುತ್ತೆ, ಕಾರಣ ರಾಧಾ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ನಲ್ಲಿರ್ತಾರೆ, ಅವರ ಗಂಡ ಮಹೇಶ್ ಫೈನಾನ್ಶಿಯರ್ ಆಗಿರ್ತಾರೆ. ಆರಂಭದಲ್ಲಿ ಚೆನ್ನಾಗಿರುತ್ತೆ, ಆದರೆ ಬರ್ತಾ ಬರ್ತಾ ಗಂಡ ಹೆಂಡತಿಯ ನಡುವೆ ಗಲಾಟೆ ಜಾಸ್ತಿ ಆಗ್ತಾ ಹೋಗುತ್ತೆ. ಗಲಾಟೆ ಬರ್ತಾ ಬರ್ತಾ ಇನ್ನು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಗಲಾಟೆಗೆ ಪ್ರಮುಖ ಕಾರಣ ಏನಪ್ಪ ಅಂದರೆ ಹೆಂಡತಿಯ ಬಳಿ ಮಹೇಶ್ ಪ್ರತಿನಿತ್ಯ ಪೀಡಿಸ್ತಾ ಇದ್ದಂತೆ, ಹೆಚ್ಚೆಚ್ಚು ಹಣವನ್ನು ತೆಗೆದುಕೊಂಡು ಬಾ ಅಂತ ಹೇಳಿ. ಆದರೆ ಮಗಳಿಗೆ ತಂದೆಯ ಬಳಿ ಹೇಳೋದಕ್ಕೆ ಕಷ್ಟ ಆಗ್ತೈತೆ, ಯಾಕಂದ್ರೆ ನಾನೇ ಪ್ರೀತಿಸಿ ಮದುವೆ ಆಗಿದ್ದು, ಅಪ್ಪ ಅಮ್ಮ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ನಾನು ಒತ್ತಾಯಪೂರ್ವಕವಾಗಿ ಮದುವೆ ಆದೆ. ಈ ಸಂದರ್ಭದಲ್ಲಿ ನನ್ನ ಗಂಡ ಈ ರೀತಿಯಾಗಿ ಟಾರ್ಚರ್ ಕೊಡ್ತಾ ಇದ್ದಾನೆ, ಹಣಕ್ಕೋಸ್ಕರ ಪೀಡಿಸ್ತಾ ಇದ್ದಾನೆ ಅಂಥೇಳಿ ತಂದೆ ಬಳಿ ಹೇಳಿಬಿಟ್ರೆ ತಂದೆಗೂ ಹಿಂಸೆ ಆಗುತ್ತೆ, ನನಗೂ ಕಷ್ಟ ಆಗಿಬಿಡುತ್ತೆ ಇದನ್ನು ಹೇಳ್ಕೊಳ್ಳೋಕೆ ಅಂತೇಳಿ. ನೋಡಿ ಮಗಳ ಪರಿಸ್ಥಿತಿ ನೋಡಿ, ಇಲ್ಲಿ ಎಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ಲು ಅಂತ ತುಂಬ ಕುಟುಂಬದವರಲ್ಲಿ ಇಂಥದ್ದೇ ಪರಿಸ್ಥಿತಿ ಎದುರಾಗುತ್ತೆ. ಹೀಗಾಗಿ ತಂದೆಯ ಬಳಿ ಮಗಳು ಹೇಳೋದೇ ಇಲ್ಲ. ಇದೇ ಕೊರಗಿನಲ್ಲಿ ಒಂದಷ್ಟು ದಿನಗಳ ಕಾಲ ಮಗಳು ದೂಡ್ತಾಳೆ. ಅಂತಿಮವಾಗಿ 2009 ಸುಮಾರಿಗೆ ಅವನ ಮಗಳು ನೇಣಿಗೆ ಕೊಳ್ಳೊಡ್ಡಿ ಬಿಡ್ತಾಳೆ. ಮಗಳನ್ನು ಕಳೆದುಕೊಳ್ತಾರೆ ಕರಿಬಸವಯ್ಯ. ಮಗಳನ್ನು ಕಳೆದುಕೊಳ್ತಾ ಇದ್ದ ಹಾಗೆ ಕರಿಬಸವಯ್ಯ ಕಂಪ್ಲೀಟ್ ಆಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಖಿನ್ನತೆಗೆ ಒಳಗಾಗ್ಬಿಡ್ತಾರೆ. ಅಲ್ಲಿವರೆಗೂ ಕೂಡ ಅದ್ಭುತವಾದಂಥ ಅವಕಾಶಗಳು ಕರಿಬಸವಯ್ಯ ಅವರಿಗಿರುತ್ತೆ, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ. ಮಗಳನ್ನು ಕಳೆದುಕೊಂಡಂತಹ ನೋವನ್ನು ಕರಿಬಸವಯ್ಯ ಅವರಿಗೆ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಪ್ರತಿದಿನ ಅದೇ ಕೊರಗಿನಲ್ಲಿರ್ತಾರೆ. ಮಹೇಶ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ, ಆಗ ಗೊತ್ತಾಗುತ್ತೆ ಹಣಕ್ಕೋಸ್ಕರ ಪೀಡಿಸ್ತಾ ಇದ್ದ ಅಂತೇಳಿ. ಆಗ ಕರಿಬಸವಯ್ಯವರು ಕೂಡ ಅಂದ್ಕೊಂಡಿದ್ರಂತೆ, ತುಂಬ ಕಡೆ ಅವ್ರು ಹೇಳ್ಕೊಂಡಿದ್ರು, ಮೊದಲೇ ಗೊತ್ತಾಗಿದ್ರೆ ನಾನಾದರೂ ಹಣ ಕೊಡ್ತಾ ಇದ್ರೆ ಬಟ್ ನನ್ನ ಮಗಳು ನನಗೆ ಹೇಳಲೇ ಇಲ್ಲ ಅಂಥೇಳಿ ಅವ್ರು ತೊದೇ ಕೊರಗಿನಲ್ಲಿ ತುಂಬ ದಿನಗಳ ಕಾಲ ಇರ್ತಾರೆ. 2009 ನಂತರ ಸಿನಿಮಾ ಕ್ಷೇತ್ರದಿಂದ ಬ್ರೇಕ್ ತೊಗೊಂಡ್ಬಿಡ್ತಾರೆ, ಅಂದರೆ ಹೆಚ್ಚೆಚ್ಚು ಸಿನಿಮಾಗಳಲ್ಲಿ ಅವರು ಅಭಿನಯಿಸೋದಿಲ್ಲ. ಆನಂತರ ಅಬ್ಬಬ್ಬ ಅಂದರೂ 7-8 ಸಿನಿಮಾಗಳಲ್ಲಿ ಅವರು ಅಭಿನಯಿಸಿರ್ಬೋದು. ಕೆಲವೇ ಕೆಲವು ಸಿನಿಮಾಗಳಿಗೆ ಮೊದಲೇ ಸಹಿ ಮಾಡಿದಂಥ ಕಾರಣಕ್ಕಾಗಿ, ಮೊದಲೇ ಒಪ್ಕೊಂಡಂಥ ಕಾರಣಕ್ಕಾಗಿ ಅಭಿನಯಿಸ್ತಾರೆ. ಬಿಟ್ಟರೆ ಅವರು ಮಗಳ ಈ ಕಳ್ಕೊಂಡ ನೋವಿನಿಂದ ಹೊರಬರೋದಕ್ಕೆ ಸಾಕಷ್ಟು ದಿನಗಳ ಸಮಯವನ್ನು ತೆಗೆದುಕೊಳ್ತಾರೆ. ಆದರೆ ವಿಧಿಯಾಟ ಇಲ್ಲಿಗೆ ನಿಲ್ಲೋದಿಲ್ಲ. ನೋಡಿ, ವಿಧಿಯಾಟ ಮತ್ತೆ ಮುಂದುವರುತ್ತೆ. ಒಂದು ಕಡೆಯಿಂದ ಮಗಳನ್ನು ಕಳೆದುಕೊಂಡಂಥ ನೋವಲ್ಲಿ ಕರಿಬಸವಯ್ಯವರು ಇರ್ತಾರೆ. ಇದ್ರ ನಡುವೆ ಅವರು ಬ್ರೇಕಿಂಗ್ ನ್ಯೂಸ್ ಎನ್ನುವಂಥ ಒಂದು ಸಿನಿಮಾವನ್ನು ಕೂಡ ಒಪ್ಕೊಂಡಿರ್ತಾರೆ. ಆ ಸಿನಿಮಾದ ಶೂಟಿಂಗ್ಗೆ ಹೋಗಿ ಬರ್ತಾ ಇರ್ತಾರೆ ಕರಿಬಸವಯ್ಯವರು, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲದೆ. ಆಗ ಅವರ ಆತ್ಮೀಯರೊಬ್ಬರು ಯಾವುದೋ ಕಾರ್ಯಕ್ರಮಕ್ಕೆ ಮನೆಯಲ್ಲಿ ಊಟಕ್ಕೆ ಕರೆದಿರ್ತಾರಂತೆ ಕರಿಬಸವಯ್ಯ ಅವರನ್ನು. ಅವರು ಊಟಕ್ಕೆ ಹೋಗೋದಿಕ್ಕೆ ಸಾಧ್ಯ ಆಗಿರೋದಿಲ್ಲ ಕರಿಬಸವಯ್ಯ ಅವರಿಗೆ, ಯಾಕಂದರೆ ಅವರು ಬ್ರೇಕಿಂಗ್ ನ್ಯೂಸ್ ಎನ್ನೋ ಸಿನಿಮಾದಲ್ಲಿ ಶೂಟಿಂಗ್ನಲ್ಲಿ ಭಾಗಿಯಾಗಿರ್ತಾರೆ. ಅಂತಿಮವಾಗಿ ತುಂಬ ಲೇಟಾಗಿ ಮನೆಗೆ ಬರ್ತಾರಂತೆ ಕರಿಬಸವಯ್ಯ ಅವರು. ಲೇಟಾಗಿ ಬಂದರೂ ಕೂಡ ಆನಂತರ ತಮ್ಮ ಸ್ಯಾಂಟ್ರೋ ಕಾರ್ ತಗೊಂಡು ಆತ್ಮೀಯರ ಮನೆಗೆ ಸ್ವಲ್ಪ ಕತ್ತಲಲ್ಲೇ ಊಟಕ್ಕೆ ಹೋಗ್ತಾರೆ. ಊಟಕ್ಕೇನೋ ಹೋಗ್ತಾರೆ, ಅಲ್ಲಿ ಊಟ ಎಲ್ಲವನ್ನು ಕೂಡ ಮಾಡಿ ಆಗುತ್ತೆ. ಆಗ ಅಲ್ಲಿ ಹೇಳ್ತಾರಂತೆ ಇವತ್ತೊಂದೇನೆ ಉಳ್ಕೊಂಡ್ಬಿಡಿ ಅಂತ. ಆಗ ಕರಿಬಸವಯ್ಯ ಅವರು ಅವತ್ತು ಉಳ್ಕೊಳ್ತಾರೆ, ಅಲ್ಲಿ ಉಳಿಯೋದಕ್ಕೆ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡಿರ್ತಾರೆ. ಆದರೆ ಬೆಳಗ್ಗೆ ಮುಂಚೆನೇ ಅವರು ಹೊರಟು ಬಂದುಬಿಡ್ತಾರೆ. ಹೆಚ್ಚು ಕಡಿಮೆ ಒಂದು 3 ಸುಮಾರಿಗೆ ಕರಿಬಸವಯ್ಯ ಅವರು ಅವ್ರ ಮನೆಯಿಂದ ಹೊರಟು ಬಂದುಬಿಡ್ತಾರೆ. ತುಂಬ ಜನ ಹೇಳಿದರು ಶೂಟಿಂಗ್ ಹೋಗಿ ಬರುವ ಸಂದರ್ಭದಲ್ಲಿ ಇಂಥದ್ದೊಂದು ದುರಂತ ಆಯಿತು ಅಂತೇಳಿ. ಅಲ್ಲ, ಸ್ವತಃ ಡಿಂಗ್ರಿ ನಾಗರಾಜ್ ಅವರು, ಕರಿಬಸವಯ್ಯ ಅವರ ಆತ್ಮೀಯರಾಗಿದ್ದಂಥ ಡಿಂಗ್ರಿ ನಾಗರಾಜ್ ಅವರು ಹೇಳಿದಂಥ ವಿಚಾರ ಏನಪ್ಪ ಅಂದರೆ ಇದು ಅಸಲಿ ಕತೆ ಅಂತ. ಅವರು ಆತ್ಮೀಯರೊಬ್ಬರ ಮನೆಗೆ ಊಟಕ್ಕೆ ಹೋಗಿ ಬರುವ ಸಂದರ್ಭದಲ್ಲಿ ಆದಂಥ ದುರಂತ. ಓಕೆ, ಹೀಗೆ ಉಳ್ಕೊಂಡಿರ್ತಾರೆ. ಬೆಳಗ್ಗೆ ಮುಂಚೆ 3:30 ಹೊರಡ್ತಾರೆ, ಅಂದರೆ ಏನೋ ಅರ್ಜೆಂಟ್ ಕೆಲಸ ಇತ್ತು ಅಂತ ಕಾಣುತ್ತೆ ಕರಿಬಸವಯ್ಯ ಅವರಿಗೆ. ಹೀಗೆ ಬೆಳಗ್ಗೆ ಮುಂಚೆ 3:30 ಸುಮಾರಿಗೆ ಬರುವಾಗ ಕತ್ತಲು ಇನ್ನೂ ತುಂಬ ಇತ್ತು. ರಸ್ತೆಯಲ್ಲಿ ಗುಂಡಿ ಇರುತ್ತೆ, ಆ ಗುಂಡಿಯನ್ನು ತಪ್ಪಿಸೋದಕ್ಕೆ ಹೋಗಿ ಅವರ ಕಾರು ಮರಕ್ಕೆ ಡಿಕ್ಕಿ ಹೊಡೆಯುತ್ತೆ. ಕಂಪ್ಲೀಟಾಗಿ ಕಂಟ್ರೋಲ್ ತಪ್ಪು ಹೋಗಿಬಿಡ್ತಾರೆ. ಆನಂತರ ಕಾರು ಕೆಳಗಡೆ ಉರುಳಿ ಬೀಳುತ್ತೆ. ಬೆಳಗ್ಗೆ ಮುಂಚೆ ಒಂದಷ್ಟು ಜನ ನೋಡ್ತಾರೆ, ಹೆಚ್ಚು ಕಡಿಮೆ 4:45 ಸುಮಾರಿಗೆ ಒಂದಷ್ಟು ಜನ ನೋಡ್ತಾರೆ ಹೀಗೊಂದು ಕಾರು ಉರುಳಿ ಬಿದ್ದಿಯಲ್ಲ ಅಂಥೇಳಿ. ಬಹಳ ಕಷ್ಟಪಟ್ಟು ಹೇಗೋ ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಗುತ್ತೆ. ಆಸ್ಪತ್ರೆಯಲ್ಲಿ ಅವರನ್ನ ಅಡ್ಮಿಟ್ ಮಾಡಿದಂಥ ಸಂದರ್ಭದಲ್ಲಿ ಆಗ ಸ್ವಲ್ಪ ಮಟ್ಟಿಗೆ ಆರ್ಥಿಕವಾಗಿಯೂ ಕೂಡ ಸಂಕಷ್ಟವನ್ನು ಅನುಭವಿಸ್ತಾರೆ ಟ್ರೀಟ್ಮೆಂಟ್ಗೆಲ್ಲ. ಆಗ ನಾಗತಿಹಳ್ಳಿ ಚಂದ್ರಶೇಖರ್ ಸೇರಿದಂತೆ ಒಂದಷ್ಟು ಜನ ಕೂಡ ಸಹಾಯವನ್ನು ಮಾಡ್ತಾರಂತೆ. ಹೆಚ್ಚು ಕಡಿಮೆ 3 ಕಾಲ ಸಾವು ಬದುಕಿನ ನಡುವೆ ಕರಿಬಸವಯ್ಯ ಅವರು ಹೋರಾಡ್ತಾರೆ. ಅಂತಿಮವಾಗಿ ಕರಿಬಸವಯ್ಯ ಅವರನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಜನವರಿ 31, 2012 ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾರೆ. ಆನಂತರ ಫೆಬ್ರವರಿ 3, 2012 ಕರಿಬಸವಯ್ಯ ವಿಧಿವಶರಾಗ್ತಾರೆ, ಎಲ್ಲರನ್ನೂ ಕೂಡ ಬಿಟ್ಟು ಹೋಗ್ತಾರೆ. ನೋಡಿ, ಅದ್ಭುತವಾದಂಥ ಕಲಾವಿದನ ಬದುಕಿನಲ್ಲಿ ವಿಧಿ ಯಾವ್ಯಾವ ರೀತಿಯಾಗಿ ಆಟ ಆಡ್ತು ಅಂಥೇಳಿ. ಅವರು ಸಾಯುವಂಥ ವಯಸ್ಸಲ್ವೇ ಅಲ್ಲ, ಬರೀ 52-53 ವರ್ಷಕ್ಕೆ ಕರಿಬಸವಯ್ಯವರನ್ನ ನಾವೆಲ್ಲರೂ ಕೂಡ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಯಿತು ಬಂಧುಗಳೇ.